ಬಾಲ್ಯ ವಿವಾಹ ಎಂದರೇನು? 18 ವರ್ಷದೊಳಗಿನ ಹೆಣ್ಣು, 21 ವರ್ಷದೊಳಗಿನ ಗಂಡು ಮಕ್ಕಳ ಮದುವೆಯೇ ಬಾಲ್ಯ ವಿವಾಹವು. ಅಮ್ಮನ ತಿಳಿಯಕುಂಡಾ ಪೆಂಡ್ಲಿ ಒಪ್ಪುಕೊಂಡಾರು. ನಾನು ಪೆಂಡ್ಲಿ ಚೇಸ್ಕೊಳ್ಳಕನು 18 ಏಂದ್ರೆನಕ ಪೆಂಡ್ಲಿ ಚೇಸ್ಕೊಂಡು ಇಪ್ಪುಡು ಮಾತ್ರ ಪೆಂಡ್ಲಿ ಚೇಸ್ಕೊಳ್ಳಕನು. ಎವ್ರು ಕನಗಾನು ಚಿನ್ನ ಪಿಲ್ಲಲು ಪೆಂಡ್ಲಿ ಚೇಸ್ತೇ ಪೊಲೀಸ್ ಕಂಪ್ಲೇಂಟ್ ಇಸ್ತಾ. ಮಕ್ಕಳ ಬಾಲ್ಯ ಅತ್ಯಮೂಲ್ಯ, ಬಾಲ್ಯ ಸಂರಕ್ಷಿಸುವ ಕೃಪೆದೋರಿ. ಮಕ್ಕಳ ಹಕ್ಕುಗಳ ಕಡೆಗಣನೆ, ಕಾನೂನಿನನ್ವಯ ಶಿಕ್ಷಾರ್ಹ ಅಪರಾಧ. 18 ವರ್ಷದೊಳಗಿನ ಎಲ್ಲರೂ ಮಕ್ಕಳು. ಬಾಲ್ಯ ವಿವಾಹ ತಡೆ ಕಾನೂನು ಯಾದಿ. ಬಾಲ್ಯ ವಿವಾಹ ಕಾಯ್ದೆ 2006 ಪ್ರಕಾರ ಬಾಲ್ಯ ವಿವಾಹ ಮಾಡುವುದು ಅಪರಾಧ. ಮದುವೆ 18 ವರ್ಷ ತನ ಪೊಲೀಸರು ಎಲ್ಲರೂ ಹೇಳಲ್ಲ, ನಮ್ಮ ಮನೆ ಮತ್ತೆ ಒಪ್ಪಿಕೊಂಡಾರ 18 ವರ್ಷ ತನ ಮದುವೆ ಮಾಡಕ್ಕಿಲ್ಲ ಅಂತ. ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮದುವೆ ಮಾಡುವುದು, ಮಾಡಿಸುವುದು, ಅದಕ್ಕೆ ಸಾಕ್ಷಿಯಾಗುವುದು, ಭಾಗವಹಿಸುವುದು ಶಿಕ್ಷಾರ್ಹ ಅಪರಾಧ. ಪುರೋಹಿತರೂ ಸೇರಿದಂತೆ ಬಾಲ್ಯ ವಿವಾಹದಲ್ಲಿ ಪಾಲ್ಗೊಂಡ ಎಲ್ಲರಿಗೆ 2 ವರ್ಷ ಸಜೆ, 1 ಲಕ್ಷ ರು ದಂಡ ನಿಶ್ಚಿತ. ಹೆಣ್ಣಿಗೆ 18 ವಯಸ್ಸಾಗಿರ್ಬೇಕು, ಗಂಡಿಗೆ 21 ವಯಸ್ಸಾಗಿರ್ಬೇಕು. ಆದ್ರೆ ಮಾತ್ರ ನಮ್ಮ ದೇವಸ್ಥಾನದಲ್ಲಿ ಅವಕಾಶ ಇಲ್ಲಂದ್ರೆ ನಾವು ಅದಕ್ಕೆ ವಿರೋಧಿಸ್ತೀವಿ. ಬಾಲ್ಯ ವಿವಾಹದ ದುಷ್ಪರಿಣಾಮಗಳು. ಅಪ್ರಾಪ್ತ ವಯಸ್ಸಿನ ಮಕ್ಕಳು ಮದುವೆಯಾಗಿ ಕುಟುಂಬ ನಡೆಸಲು ಸಿದ್ಧರಾಗಿರುವುದಿಲ್ಲ. ಮಕ್ಕಳು ಬೌದ್ಧಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ ಸಂಸಾರದ ಹೊರೆ ಹೊರಲು ಅಸಮರ್ಥರು. ಅಪ್ರಾಪ್ತ ವಯಸ್ಸಿನ ಮಕ್ಕಳಲ್ಲಿ ಗರ್ಭಕೋಶವು ಪೂರ್ಣ ಬೆಳವಣಿಗೆಯಾಗದಿರುವುದು ಸರ್ವವಿದಿತ. ಅಪ್ರಾಪ್ತ ವಯಸ್ಸಿನ ಮಕ್ಕಳು ಮದುವೆಯಾದಲ್ಲಿ ಗರ್ಭಪಾತದ ಸಂಭಾವ್ಯತೆಯೇ ಹೆಚ್ಚು. ಅಕಾಲಿಕ ಮದುವೆಯಿಂದಾಗಿ ಅಪೌಷ್ಟಿಕತೆಯುಳ್ಳ ಮಗುವಿನ ಜನನದ ಸಾಧ್ಯತೆಯೇ ಅಧಿಕ. ಬಾಲ್ಯ ವಿವಾಹದಿಂದಾಗಿ ಕಷ್ಟಕರವಾದ ಹೆರಿಗೆ, ಅತಿಯಾದ ರಕ್ತಸ್ರಾವ, ವಿಕಲಾಂಗ ಶಿಶು ಜನನ, ಅಕಾಲಿಕ ವೃದ್ಧಾಪ್ಯದಿಂದ ಪ್ರಯಾಸದ ಬದುಕು, ಬಾಲ್ಯ ವಿವಾಹದಿಂದಾಗಿ ಕುಟುಂಬದಲ್ಲಿ ಮೂಢನಂಬಿಕೆಗೆ ಒತ್ತು, ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಕುತ್ತು, ಸಾಮೂಹಿಕ ಮದುವೆ ಸಂದರ್ಭ ಬಾಲ್ಯ ವಿವಾಹ ನಡೆದಲ್ಲಿ ಸಂಘಟಕರೇ ಮುಖ್ಯ ಅಪರಾಧಿಗಳು. ಸಾಮೂಹಿಕ ಮದುವೆ ಆಯೋಜನೆಗೆ ಸೂಕ್ತ ನೀತಿ ನಿಯಮಗಳ ಪಾಲನೆ ಅತ್ಯಗತ್ಯ. ಎಚ್ಚರಿಕೆ: ನಿಯಮ ಪಾಲನೆ ತಪ್ಪಿದಲ್ಲಿ ಕಾನೂನಿನ ಬಲೆಗೆ ಸಿಲುಕುವುದು ಖಾತರಿ.
ಸಾಮೂಹಿಕ ವಿವಾಹ ಸಂಘಟಕರು ಕನಿಷ್ಠ 3 ತಿಂಗಳುಗಳಿಗೆ ಮುಂಚಿತವಾಗಿ ನಿಗದಿತ ಅರ್ಜಿ ನಮೂನೆಯ ಮುಖಾಂತರ ಸ್ಥಳೀಯ ತಹಶೀಲ್ದಾರರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಿಂದ ಲಿಖಿತ ಅನುಮತಿ ಪಡೆದಿರತಕ್ಕದ್ದು. ಸಂಬಂಧಿತ ಅಧಿಕಾರಿಗಳು ಪರಿಶೀಲಿಸಿ ದೃಢೀಕರಿಸಿದ ದಾಖಲೆಗಳನ್ನುಳ್ಳ ಜೋಡಿಗಳಿಗೆ ಮಾತ್ರ ಮದುವೆ ಅವಕಾಶ. ಸ್ಥಳೀಯ ಪೊಲೀಸ್ ಠಾಣೆಗೆ ಲಿಖಿತ ವಿವರದ ಮಾಹಿತಿ ನೀಡಿಕೆ ಅತ್ಯಗತ್ಯ. ನನಗೆ ಇವಾಗ ತಿಳುವರಿಕೆ ಆಗ್ಯದ, ಮಾಡಬಾರ್ದಂತ. ಸಣ್ಣ ಹುಡುಗಿ ಮಾಡಿದ್ರೆ ಮುಂದೆ ಹುಡುಗರಿಗೆ ತೊಂದರೆ ಆಗ್ತದ. ನಾವು ಇವಾಗಂತೂ ಮಾಡಲ್ಲ. 18 ವರ್ಷ ಆಗಿರೋ ಗಂಡಿಗೆ 21, ಹೆಣ್ಣಿಗೆ 18 ವರ್ಷ ಆಗುತ್ತಾನೆ ಮದುವೆ ಮಾಡೋದು ಶಿಕ್ಷಾರ್ಹ ಅಪರಾಧ. ಆದ ಕಾರಣ ನಾನು 21 ವರ್ಷ ಆಗುವವರೆಗೂ ಮದುವೆ ಮಾಡಿಕೊಳ್ಳೋದೆಂದು ಡಿಸೈಡ್ ಆಗಿದೆ. ಗಂಡಿಗೆ 21 ವರ್ಷ, ಹೆಣ್ಣಿಗೆ 18 ವರ್ಷ ಮಟ್ಟ ನಾವು ಲಗ್ನ ಮಾಡದಂತ ಅರಿವು ಬಂದಿರುತ್ತೆ ಸರ್. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಹೇಳುವುದೇನು? ಬಾಲ್ಯ ವಿವಾಹ ನೆರವೇರಿಕೆಗೆ ಕಾರಣರಾದ ವಧುವರರ ಕುಟುಂಬ, ಸಂಘಟಕರು, ಪೂಜಾರರು, ಕುಮ್ಮಕ್ಕು ನೀಡಿದವರು ಹಾಗೂ ಪಾಲ್ಗೊಂಡ ಸಂಬಂಧಿತರ ಮೇಲೆ ಕಲಮು 9, 10, 11 ಪ್ರಕರಣ ದಾಖಲಿಸಿ 1,00,000 ದಂಡ, 2 ವರ್ಷಗಳ ಸಜೆ ವಿಧಿಸತಕ್ಕದ್ದು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ಎಲ್ಲಾ ಅಪರಾಧಗಳು ವಿಚಾರಣಾರ್ಹ ಹಾಗೂ ಕಲಮು 15 ಜಾಮೀನುರಹಿತ ಪ್ರಕರಣ. ಜಿಲ್ಲಾಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು, ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು, ತಹಶೀಲ್ದಾರರು, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕಂದಾಯ ನಿರೀಕ್ಷಕರು ಹಾಗೂ ಎಲ್ಲಾ ಗ್ರಾಮ ಲೆಕ್ಕಾಧಿಕಾರಿಗಳು ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳು. ಬಾಲ್ಯ ವಿವಾಹದಿಂದಾಗಿ ರಾಜ್ಯದಲ್ಲಿ 21% ತಾಯಂದಿರ ದುರ್ಮರಣ. ಜಿಲ್ಲೆಯಲ್ಲಿ ಶಿಶುಮರಣ ಪ್ರಮಾಣ 1,059. ಬಾಲ್ಯ ವಿವಾಹಕ್ಕೆ ತಡೆ, ನೀತಿ ಪಾಲಿಸಿ ನಡೆ. ಸಮಾಜ ಸ್ವಾಸ್ಥ್ಯದ ಗುಡುಗು ತೊಲಗಿಸಿ ಬಾಲ್ಯ ವಿವಾಹದ ಪಿಡುಗು. ಸಿರಿತನದ ಸಿಹಿಯೋ ಬಡತನದ ಕವಿಯೋ ನಿಮಗೆಂದು ಒಂದೇ ಇರಲಿ. ಸಿರಿತನದ ಸಿಹಿಯೋ ಬಡತನದ ಕವಿಯೋ ನಿಮಗೆಂದು ಒಂದೇ ಇರಲಿ. ಸಮನಾದ ಪ್ರೀತಿ ತೋರುವುದೇ ರೀತಿ, ಬಿರುಗಾಳಿ ಏನೇ ಬರಲಿ. ಮದುವೆಯೈ ಬಂದ ಅನುರಾಗದನು ಬಂದ ಏಳೇಳು ಜನುಮದಲು ತೀರದ ಸಂಬಂಧ.